ಇನ್ನು ತಾಯಿಯಾಗಿ ಹೇಳಬೇಕು ಅಂದರೆ ಇವತ್ತಿನ ವಿಶೇಷ ಅಭಿಷೇಕ್ ನಾಲ್ಕನೆಯ ಒಂದು ಸಿನಿಮಾ ಈ ರೀತಿಯ ಒಂದು ಅದ್ಧೂರಿಯಾದ ಒಂದು ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ ಲಾಂಚ್ನ ಏನೇನು ನೋಡಿದ್ವಿ ಅಷ್ಟೇ ಅಲ್ಲ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್ ಅನ್ನೋದು ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಒಂದು ಅತಿ ದೊಡ್ಡ ಬ್ಯಾನರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರು ಮಾಡೋ ಪಿಕ್ಚರ್ಸ್ ಎಲ್ಲವೂ ಒಂದು ಸೂಪರ್ ಆಗಿರುತ್ತೆ. ಒಂದು ಬಡ್ಜೆಟ್ಟು, ಪ್ರೊಡಕ್ಷನ್ ವ್ಯಾಲ್ಯೂಸು, ಕಥೆ ಇರಲಿ, ಸ್ಟಾರ್ ಕಾಸ್ಟ್ ಇರಲಿ, ಅಷ್ಟೇ ಅವರು ಕೇರ್ ತಗೊಂಡು ಮಾಡ್ತಾರೆ. ಅಂಥ ಒಂದು ಬ್ಯಾನರಲ್ಲಿ ಅಭಿ ನಾಲ್ಕನೇ ಪಿಕ್ಚರ್ ಬರ್ತಾ ಇರೋದು ನಿಜಕ್ಕೂ ಮಾತುಗಳಿಲ್ಲ. ಅಷ್ಟೇ ಅಲ್ಲ, ಮಹೇಶ್ ಕುಮಾರನು ತುಂಬ ಒಳ್ಳೆಯ ಕತೆ ಮಾಡಿದ್ದಾರೆ. ಅಭಿಗೆ ತುಂಬಾ ಒಂದು ಈಗ ಬ್ಯಾಡ್ ಮ್ಯಾನರ್ಸ್ ಅನ್ನೋ ಒಂದು ಪಿಕ್ಚರ್ ಬರ್ತಾ ಇದೆ, ನೆಕ್ಸ್ಟ್ ಕಾಳಿ ಅನ್ನುವಂಥ ಪಿಕ್ಚರ್ ಇದೆ, ಅದ ನಂತರ ಈ ನಾಲ್ಕನೆಯ ಪಿಕ್ಚರು. ಇದಕ್ಕಿಂತ ಆ್ಯಸ್ ಅ ಮದರ್ ನನಗೆ ಅಷ್ಟೇ ಖುಷಿ ಆಗ್ತಿದೆ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ಒಂದು ಹಾಲಿವುಡ್ ಸ್ಟೈಲಲ್ಲಿದೆ ಅಂತ. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಒಂಥರ ನಮ್ಮ ದೇಶದಲ್ಲಿ ಎಲ್ಲ ಪಿಕ್ಚರ್ಸು ಅಂದರೆ ಹಿಂದಿ ಆದಮೇಲೆ ತೆಲುಗು, ತೆಲುಗು ಆದಮೇಲೆ ತಮಿಳು, ಎಲ್ಲ ಸ್ವಲ್ಪ ನೋಟಿಸ್ ಆಗಿ ಐಡೆಂಟಿಫೈ ಮಾಡ್ತಿದ್ರು. ಆದರೆ ಇವಾಗ ಕನ್ನಡ ಚಿತ್ರಗಳು ಇಡೀ ದೇಶದಲ್ಲೇ ಒಂದು ದಾಖಲೆಯನ್ನು ಸೃಷ್ಟಿಸ್ತಾ ಇರೋ ಒಂದು ಸಂದರ್ಭದಲ್ಲಿ ಈ ಸಿನಿಮಾನು ಅದೇ ಲೆವೆಲ್ಗೆ ಕನ್ನಡ ಚಿತ್ರ, ಬರೀ ಅಭಿಷೇಕ್ಗೆ ಅಂತಲ್ಲ, ಕನ್ನಡ ಚಿತ್ರವನ್ನು, ಕನ್ನಡ ಚಿತ್ರಗಳನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗುವಂಥ ಪಿಕ್ಚರ್ ಆಗಬೇಕು ಅಂತ ನಾನು ಆಶಿಸ್ತೇನೆ. ಕಾಣ್ತಿದೆ ಅಂತೆಲ್ಲ ಮಾತಾಡ್ತಿದ್ದೆ, ಆದರೆ ಇದು ಯಾವ ಸೀಮೆಯ ಕತೆ? ದಕ್ಷಿಣ ಭಾರತದ, ಕರ್ನಾಟಕದ, ಕನ್ನಡ ರಾಜ್ಯದ? ನೋಡಿ, ಅವರು ಪ್ರೊಡ್ಯೂಸರ್ ಆಗಲೇ ಹೇಳಿದ್ದಾರೆ, ಆದರೆ ಏನೇನು ಮಾಹಿತಿ ಸುದ್ದಿ ಏನಿದೆ ಅವರಿಂದ ಬರಬೇಕು, ನಾನು ಹೇಳಿದ್ರೆ ತಪ್ಪಾಗುತ್ತೆ. ಹಿಂದಿನ ಕತೆ ಅಂತ ಹೇಳಿದ್ರೆ ನೀವು ನಿಮ್ಮ ಮಗನಿಗೆ ಏನು ಹೇಳಿದ್ರಿ? ನೋಡಿ, ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಹೆಚ್ಚಾಗಿಲ್ಲ. ಅದು ಡೈರೆಕ್ಟರ್ ಕಷ್ಟಪಡ್ತಿದ್ದಾರೆ, ಸ್ಟೋರಿ ರೈಟರ್ ಇದ್ದಾರೆ, ಅಭಿ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲದಕ್ಕಿಂತ ರಾಕ್ಲೈನ್ ಪ್ರೊಡಕ್ಷನ್ಸು, ಸೊ ಅದು ಯಾವ ಲೆವೆಲ್ಗೆ ಅದು ಇರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೋಬಹುದು. ಖಂಡಿತ ಪ್ಯಾನ್ ಇಂಡಿಯಾ ಅಂತಾನೇ ಪ್ಲಾನ್ ಮಾಡ್ತೀವಿ. ಅದೆಲ್ಲ ಏನೂ ಇಲ್ಲ. ಥ್ಯಾಂಕ್ ಯು.